ಮಕ್ಕಳೆ ಇವನು ಅಮರ ಅಂತ ಇವತ್ತಿಂದ ನಮ್ ಕ್ಲಾಸ್ನಲ್ಲೇ ಇರ್ತಾನೆ. ನಂಗೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು. ಇವನ್ ತುಂಬಾನೇ ಬುದ್ಧಿವಂತ ಅಂತ ಕೇಳ್ಬಿಟ್ಟಿದ್ದೀನಿ. ಅಮರ, ನೀನ್ ನನ್ ಜೊತೆ ಆಟ ಆಡ್ತೀಯಾ? ಇಲ್ಲ, ನಂಗೆ ಇವಾಗ ಸ್ವಲ್ಪ ಕೆಲಸ ಇದೆ. ಇವನ್ ಒಳ್ಳೆ ಹುಡುಗಿರ್ ತರ ಆಡ್ತಿದಾನಲ್ಲ. ಕೆನಿಚಿ ಹಿಡ್ಕೋ. ನಾನು ಹಿಡ್ಕೊಂಡೆ. ನೀನು ತುಂಬಾ ಚೆನ್ನಾಗಿ ಕ್ಯಾಚ್ ಹಿಡ್ದೆ. ಅದು ನಂಗೆ ಗೊತ್ತು. ಅಮರ, ನೀನ್ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ? ಇದನ್ ಮಾಡ್ತಿದ್ದೆ. ಇಷ್ಟು ಸುಂದರವಾಗಿದೆ. ನಾನು ಇದನ್ನ ನಿಂಗೋಸ್ಕರ ಮಾಡಿದ್ದು. ನಿಜವಾಗ್ಲು? ನಿಜವಾಗ್ಲು ನನಗ. ಇವತ್ ಸ್ಕೂಲಲ್ಲಿ ನಾವೆಲ್ಲ ಎಷ್ಟು ಮಜಾ ಮಾಡಿದ್ವಿ ಅಲ್ವಾ? ಅಂತದೇನೈತಿ ಇವತ್ತು? ಓಹೋ, ಈ ನೀರಿಂದ ನನ್ ಹೊಸ ಶೂಸ್ ಹಾಳಾಗ್ಬಿಡುತ್ತೆ. ಇಲ್ಲ ಇಲ್ಲ, ನಾನು ಇರೋವರೆಗೂ ನಂದೇ ಅವ್ವ, ನಾನು ಆತರ ಆಗೋಕ್ ಬಿಡೋದಿಲ್ಲ. ನೀನಿನ್ ಬ್ಯಾಗ್ ಅನ್ ಹಾಳು ಮಾಡ್ಕೊಂಡ್ಯಾ ನನಗೋಸ್ಕರ? ನೀನ್ ಎಷ್ಟು ಒಳ್ಳೆಯವನು. ನಾನು ಇದನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ತೀನಿ ಅಮ್ಮಾರ. ನಾನೇನಂತ ಹೇಳಿ, ನಿನ್ ಖುಷಿನೇ ನನ್ ಖುಷಿನೇ ಯಾವಾಗ್ಲೂ. ಅಮ್ಮಾರ, ಹೊರಡ್ತೀನಿ. ಬಾಯ್ ಬಾಯ್ ಯುಮಿಕಾ. ಬಾಯ್. ಅವಳ ನನ್ ಕಡೆ ನೋಡ್ಲು ಇಲ್ಲ. ನಿನ್ಗಿಂತ ಮುಂಚೆ ಅವಳ್ ನನ್ ಫ್ರೆಂಡ್. ಆದ್ರೆ ಇವಾಗ ನನ್ ಮಂದ ಆಯ್ತಾ ಅವಳ ನನ್ ಫ್ರೆಂಡ್ ಆಯ್ತಾ? ನಿಂಗ್ ಎಷ್ಟ್ ಕೆಟ್ಟ ಹುಡುಗ ನೀನು. ಏನೋ ಏನಂದೆ ಹತ್ರ ಇವಾಗ. ಅವಳ್ ಇರ್ಬೇಕಾದ್ರೆ ಒಳ್ಳೆ ಹುಡುಗನ್ ತರ ಆಡ್ತೀಯ. ಅವಳ್ ಹೋದ್ಮೇಲೆ ಕೆಟ್ಟ ಹುಡುಗ ಆಗ್ತಿದ್ಯಾ? ಬ್ಯಾಕ್ ಬ್ಯಾಕ್ ಅಂತ ಕಂಡ್ಬಿಟ್ಕೊಂಡು ಏನಾದ್ರು ಮಾಡಿದ್ರೆ ಈ ತರ ಮಾಡಕ್ ಬಿಡ್ತೀನಿ. ನಿಂಗೆ ನನ್ನ ಬಿಟ್ಬಿಡು. ನಡೆ ಇವಾಗ, ಬಾಡಿ ಮಸಾಜ್ ಮಾಡು. ಸರ್ ಬಂದ್ರು. ಇವಾಗ ನೀನ್ ಕುತ್ಕ ಬಾಯ್ಲೆ. ಬಾ ಬಾ ಬಾ. ಏನ್ ಮಾಡ್ತಾ ಇದೀಯ ಇಲ್ಲ ಅಮರ? ಅದು ಸರ್, ಕೆನಿಚಿ ನಂಗೆ ತುಂಬಾ ಎದುರಿಸ್ಬಿಟ್ಟ. ಈ ತರ ಮಾಡು, ಬಾ, ಓದ್ಕೋಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಕೂರ್ಸಿದಾನೆ. ಕೆನಿಚಿ, ಎಷ್ಟು ಧೈರ್ಯ ನಿನಗೆ, ನಡಿ ಮನೆಗೆ ಹೋಗು. ಆದ್ರೆ ಸರ್, ನನ್ ಮಾತು ಕೇಳಿ ಸ್ವಲ್ಪ. ಕೆನಿಚಿ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡು ಮಗು. ತುಂಬಾ ಮಜವಾಗಿದೆ ಅಲ್ಲ. ನನಗೆ ನಿನ್ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ. ಅಮ್ಮ ಎಲ್ಲಿದ್ದಾಳೆ? ಸ್ಕೂಲಿಂದ ಬಂದ್ಯಾ ಕಂದ? ಇವನ್ ಹೆಸರು ಅಮಾರ, ನನ್ ಹೊಸ ಸ್ಕೂಲ್ ಫ್ರೆಂಡ್. ನಿಮ್ಗೆ ನನ್ನ ಪ್ರಣಾಮಗಳು. ಕೆನಿಚಿ, ನಿಮ್ ಅಮ್ಮಂಗೆ ನೀನು ಈ ತರ ಎಲ್ಲ ನಮಸ್ಕಾರ ಮಾಡೋದಿಲ್ವಾ? ಇದಂತೂ ಹಳೆ ಕಾಲದ ಸ್ಟೈಲ್ ಅಲ್ವಾ? ಆದ್ರೆ ಏನಂತೆ, ಈ ಹುಡುಗ ಎಷ್ಟು ಒಳ್ಳೆಯವನು. ಇದು ನನ್ ರೂಮು. ಈಗೇನಾಯ್ತು ನಿಂಗೆ? ಯಾರೋ ಇದಾರೆ ಇಲ್ಲಿ ಮೇಲಿದ್ದಾನೆ. ನಕ್ಷತ್ರ ಎಣಿಸ್ತಾ ಇದೆಯಲ್ಲಿ. ನಾನೇನು ಸಂಪಡದ ನಿಲ್ ಬಚ್ಚಿಕೊಂಡಿದ್ಯಾ? ಮೇಲ್ಗಡೆ ಏನದು ಗಲಾಟೆ ಕಣಿಚಿ? ಏನಿಲ್ಲ, ನಾವು ಆಟ ಆಡ್ತಿದೀವಿ ಅಮ್ಮ. ಇಲ್ಲ, ನೀನ್ ಹುಷಾರಾಗಿದ್ಯಾ ಕಣಿಚಿ? ನಿಂಗೇನಾಯ್ತು ಕಂದ? ಹಟೋರಿ ಮತ್ತೆ ಕಣಿಚಿ ಹೊಡೆದ್ ಬಿಟ್ರು. ಹಟೋರಿ ಕಣಿಚಿ? ನೀವಿಬ್ರು ಡಿಸಿಪ್ಲಿನ್ ಎಲ್ಲ ಮರ್ತ ಹೋಗಿದ್ದೀರಾ? ಸ್ವಲ್ಪ ನಮ್ಮ ಮಾತು ಕೇಳಿ ಅಮ್ಮ. ಯಾರಾದ್ರೂ ಗೆಳೆಯರ ಜೊತೆ ಈ ರೀತಿ ವರ್ತಿಸ್ತಾರಾ? ಇವರಿಗೆ ಬೈಬೇಡಿ ಆಂಟಿ. ಏನೇ ಆಗಿದ್ರು ಪರವಾಗಿಲ್ಲ, ಇವರಿಬ್ರು ನನ್ನ ಬೆಸ್ಟ್ ಫ್ರೆಂಡ್ಸ್, ಹೋಗ್ಲಿ ಬೇಡಿ. ನಾಟ್ ಕಾಡಿ ಸಾಕು, ನಿಲ್ಸು. ನೀವೇನಾದ್ರೂ ಇವರಿಬ್ರಿಗೂ ಬೈದ್ರೆ ಇವರಿಬ್ರು ನನ್ನ ಫ್ರೆಂಡ್ಶಿಪ್ ಕಟ್ ಮಾಡ್ಬಿಡ್ತಾರೆ, ಆಮೇಲೆ ನಾನು ಒಂಟಿ ಆಗ್ಬಿಡ್ತೀನಿ. ಏನ್ ಮಾಡ್ಲಿ ನಾನು ಅವಾಗ, ಏನು ಗೊತ್ತಾಗಲ್ಲ. ಅಳ್ಬೇಡ ಕಂದ, ನೋಡುದ್ ಯಾ ಕೆನಿಚಿ, ನಿನ್ ಗೆಳೆಯ ಎಷ್ಟು ಒಳ್ಳೆಯವನು ಮತ್ತೆ ಅರ್ಥ ಮಾಡ್ಕೊಳ್ತಾನೆ ಅಂತ. ಓ, ಈ ಹುಡುಗ ಎಷ್ಟು ಸುಳ್ಳ ಇವನು. ಹೌದು, ಅವನಿಗೆ ಇವಾಗ ನಾನು ಬುದ್ಧಿ ಕಲಿಸ್ಲೇಬೇಕು. ನಾಳೆ ಸ್ಕೂಲಲ್ಲಿ ಏನ್ ನಡೆಯತ್ತೆ ಅನ್ನೋದನ್ನ ನೋಡ್ತಾ ಇರು. ಹೌದು, ತುಂಬಾ ಮಚ್ಚವಾಗಿರುತ್ತೆ. ಆಗ ಅವನ್ ಮುಖ ನೋಡ್ಬೇಕು ಹೇಗಿರುತ್ತೆ ಅಂತ.
ಏನಾಯ್ತು ಅದನ್ನ ಯಾರಿಗಾದ್ರೂ ಹೇಳಿದ್ರೆ ನಾನು ಸುಮ್ನೆ ಇರೋದಿಲ್ಲ. ಏನ್ ಮಾಡ್ತೀನಿ ಅಂತ ಗೊತ್ತಾನೆ ನಿಂಗೆ? ಈಗ ನೀನ್ ಹೆದರ್ಸಿದ್ರೆ ನಾನೇನ್ ಹೆದರೋದಿಲ್ಲ ಗೊತ್ತಾಯ್ತಾ? ನನಗೆ ನೀನು ಹೆದ್ರೋತ್ರ ಕೊಡ್ತೀಯ ನೋಡಿ, ಇವಾಗ ಏನ್ ಮಾಡ್ತೀನಿ. ಹಟೋರಿ ಬಗ್ಗೆ ಏನಾದ್ರು ಹೇಳಿದ್ರೆ ಹುಷಾರು ಅಷ್ಟೇ, ನಿಂಗೆ ಇವತ್ತೊಂದು ಗತಿ ಕಾಣಿಸ್ತಾನು. ನೋಡೋಣ ಯಾರ್ ಯಾರಿಗೆ ಏನ್ ಮಾಡ್ತಾರೆ ಅಂತ. ಹಾ ಹಟೋರಿ, ಇವತ್ತು ಅವನನ್ನ ಬಿಡ್ಲೇಬೇಡ. ಸರಿ ಈಗ ಹೇಳು, ಇಷ್ಟೊತ್ತು ನೀನು ಯಾಕೆ ಗಲಾಟೆ ಮಾಡ್ತಾ ಇದ್ದೆ ಕೆನಿಚಿ? ಸ್ವಲ್ಪ ಹಾಗೇನೆ, ಇದು ಸ್ಕೂಲ್ ಮಾರ್ಕೆಟ್ ಅಲ್ಲ. ಇದೇನಿದು? ಕೊನೆಗೂ ಈ ಕಲರ್ ಬಟ್ಟೆ ನನಗೆ ಸಿಕ್ಬಿಡ್ತು. ಈ ಬಟ್ಟೆ ನೋಡಿದ್ರೆ ನನ್ನ ಮಗನಿಗೆ ತುಂಬಾ ಇಷ್ಟ ಆಗುತ್ತೆ. ಸರ್, ಇದನ್ನ ನಾನು ನಿಮ್ಮ ಮಗುಗೆನೆ ತಂದಿದ್ದು. ಸದ್ಯ ಇವತ್ತು ಕೆನಿಚಿ ತಪ್ಪಿಸ್ಕೊಂಡ. ಮಗೋ, ನಿನ್ ಟಿಕೆಟ್ ಎಲ್ಲಿ? ನಿಂತ್ಕೋ ನಿಂತ್ಕೋ ಅಂತ ಹೇಳ್ತಲ್ವಾ? ಇಲ್ವಾ? ಏ ಹುಡ್ಗ, ನಿಂತ್ಕೊಳೋ ನಿಂತ್ಕೊಳ್ಳೋ, ಎಲ್ಲೋ ಹೋಗ್ತಾ ಇದೀಯ, ನಿಂತ್ಕೊಳ್ಳೋ ನಿಂತ್ಕೊಳ್ಳೋ, ಏ ನಿಂತ್ಕೊಳ್ಳೋ, ಏ ನಿಂತ್ಕೋ, ಎಲ್ಲೋ ದಯ್ಯ, ಏ ನಿಂತ್ಕೊಳ್ಳೋ, ಐ ಐ ಐ ನಿಂತ್ಕೋ. ಈ ಕೆನಿಚಿ ಮತ್ತೆ ಹಟೋರಿ ಎಲ್ಲೂ ಕಾಣಿಸ್ತಿಲ್ವಲ್ಲ, ಅವರಿಬ್ರು ಹೊರಗಡೆ ಆಟ ಆಡ್ತಾ ಇದ್ದಾರೆ. ಅವ್ರಿಲ್ದೆ ಮನೆ ನಿಶಬ್ದವಾಗಿದೆಯಲ್ಲ. ಏನು? ತುಂಬಾನೇ ಚೆನ್ನಾಗಿದೆ. ನಂಗೆ ಸುತ್ತಾಗ್ ಬಿಟ್ಟಿದೆ. ನೀನ್ ಯಾರು? ಅವ್ಳಿಗೆ ಎಲ್ಲಿ? ನೀನ್ ಯಾರನ್ನ ಹುಡುಕ್ತಿದ್ಯಾ? ಅವಳು ಮೇಲೆ ಇಲ್ಬಲ್ದು. ಆದ್ರೆ ಈ ಮಗು ಏನ್ ಮಾಡ್ಬೇಕು ಅನ್ಕೊಂಡಿದೆ? ಅಯ್ಯೋ ದೇವ್ರೆ, ಎಂಥ ಮಗು ಇದು! ಬಲ್ಸೋದಕ್ಕೆ ನಂಗೇನು ಬಲೋದಿಲ್ಲ. ಇವಾಗ ನಾನು ನಿಂಗೆ ತೋರಿಸ್ತೀನಿ ಒಬ್ಬ ಅದ್ಭುತವಾದ ನಿಂಜ ಆಗೋದು ಎಷ್ಟು ಕಷ್ಟ ಅಂತ.
ಅವನವನನ್ನ ಎದುರಿಸ್ಬೋದಾ? ಹಾ, ಖಂಡಿತವಾಗ್ಲು. ನಾನು ಇದೆಲ್ಲ ಒಂತಿಯಾಗಿ ಎದುರಿಸ್ತೀನಿ. ತಪ್ಪಾಡ್ಬಿಟ್ಟೆ, ಮೊದಲು ನಿನ್ ಬಾಯಿನ ಕಟ್ಟಬೇಕಿತ್ತು. ನೋದು, ನಾ ಯಾರು ಗೆಲ್ತಲೇ ಅಂತ. ನನಗೆ ಅಲ್ಲಿ ಬೇಕು ಅನ್ನಿತ್ತೈತೆ. ಕೊನೆಗೂ ಎಲ್ಲರೂ ನನ್ನ ಕಾಲ್ ಕೆಳಗೆ ಬಂದ್ಬಿಟ್ರು. ಅದ್ಭುತವಾದ ಕೆಲಸ ಮಾಡ್ದೆ ನನ್ನ ತಮ್ಮ. ಆದ್ಲೆ ಇನ್ನು ನಿಮ್ಮತ್ತೆಲ್ಲ ಗೊತ್ತಿಲ್ಲ ನಂಗೆ. ಕೆನಿಚಿ ಬಾ ಇಲ್ಲಿ, ನಾನು ನನ್ನ ಮುದ್ದಿನ ತಮ್ಮನ ಪರಿಚಯ ಮಾಡ್ಕೊಡ್ತೀನಿ. ಇವನೇ ಶಿನ್ಜೋ. ನೀನ್ ಅಳೋದನ್ನ ಕೇಳಿ ಇವನು ಮೂರ್ಛೆ ಹೋಗಿದ್ದಾನೆ ಶಿನ್ಜೋ. ಓ, ಇವನು ಹಟೋರಿಯ ತಮ್ಮನ? ಹಾ, ನಾನು ಹಾಗೆ ಅನ್ಕೊಂಡೆ. ಹೌದು ಅಮ್ಮ, ನಿಜವಾಗ್ಲೂ ಇವನು ಹಟೋರಿ ತಮ್ಮನೇ. ನಮ್ ಪರಿವಾರದಲ್ಲಿ ಇದಕ್ಕಿದ್ದ ಹಾಗೆ 5 ಜನ ಆದ್ರು. ನಮ್ ಫ್ಯಾಮಿಲಿ ದೊಡ್ಡದಾಗ್ತಿದೆ. ಅವನು ಅಳ್ತಾ ಇದ್ದಾನೆ. ಎಲ್ಲರೂ ಹುಷಾರು. ನೀನ್ ಇದನ್ನ ನೋಡ್ಬೇಡ ಶಿನ್ಜೋ. ನಾನಿನ ಖಂಡಿತ ಬಿಡೋದಿಲ್ಲ. ನಾನ್ ಬಿಟ್ರೆ ತಾನೇ ನಿನ್ನ ಇಟ್ಕೊಳ್ಳೋದು. ಮುಂದೆ ಇನ್ನು ಏನೇನ್ ನಡೆಯುತ್ತೋ ಅರ್ಥ ಆಗ್ತಾ ಇಲ್ಲ. ಡಿಂಗ್ ಡಿಂಗ್.